ಕೃಷ್ಣನಗರಿ ಉಡುಪಿ ಜಿಲ್ಲೆಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಕೃಷ್ಣ ಮಠ, ಮಲ್ಪೆ ಬೀಚ್, ಸೈಲೆಂಟ್ ಮೇರಿಸ್ ಐಲ್ಯಾಂಡ್ನಲ್ಲಿ ಜನಸಾಗರವೇ ಸೇರಿದೆ. ಪ್ರವಾಸಿ ತಾಣಗಳಲ್ಲಿ ಒಟ್ಟು 20-25 ಸಾವಿರ ಪ್ರವಾಸಿಗರಿದ್ದಾರೆ. ಶಾಲಾ ಮಕ್ಕಳ ಸಂಖ್ಯೆ 12 ಸಾವಿರಕ್ಕೆ ಹೆಚ್ಚು ಇದೆ. ರಾಜ್ಯ ಹಾಗೂ ಹೊರ ರಾಜ್ಯದ ಮೂಲೆ ಮೂಲೆಯಿಂದ ಪ್ರವಾಸಿಗರು ಉಡುಪಿ ಜಿಲ್ಲೆಗೆ ಲಗ್ಗೆ ಇಟ್ಟಿದ್ದಾರೆ. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂದರ್ಭದಲ್ಲಿ ಭಕ್ತರಿಗಾಗಿ ಶಿರಡಿ ಸಾಯಿ ಟ್ರಸ್ಟ್ ವತಿಯಿಂದ 100 ಟನ್ ಲಡ್ಡು ಪ್ರಸಾದವನ್ನು ತಯಾರಿಸಲಾಗ್ತಾ ಇದೆ. ದೇಸಿ ತುಪ್ಪದಿಂದ ತಯಾರಿಸುವ ಈ ಲಡ್ಡು ಪ್ರಸಾದಕ್ಕೆ ಭಾರಿ ಬೇಡಿಕೆ ಇದೆ. ಕನ್ನಡದ ಕಿರಿಕ್ ಪಾರ್ಟಿ ಚಿತ್ರ ತೆರೆಗೆ ಬಂದು 6 ವರ್ಷವಾಗಿದೆ. ರಕ್ಷಿತ್ ಶೆಟ್ಟಿ ನಟನೆಯ ರಿಷಭ್ ಶೆಟ್ಟಿ ನಿರ್ದೇಶನದ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆ ಸೃಷ್ಟಿ ಮಾಡಿತು. ಈ ಚಿತ್ರದ ಮೂಲಕ ರಶ್ಮಿಕಾ ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಂದಣ್ಣ ನ್ಯಾಷನಲ್ ಕ್ರಶ್ ಆದ್ರು. ಈ ಚಿತ್ರವನ್ನ ರಶ್ಮಿಕಾ ನೆನಪಿಸಿಕೊಂಡಿದ್ದಾರೆ. ಕಿರಿಕ್ ಪಾರ್ಟಿಗೆ 6 ವರ್ಷ, ಎಲ್ಲವೂ ಆರಂಭವಾದ ದಿನ ಅಂತ ರಶ್ಮಿಕಾ ಮಂದಣ್ಣ ಬರೆದುಕೊಂಡಿದ್ದಾರೆ. ಜೊತೆಗೆ ಕಿರಿಕ್ ಪಾರ್ಟಿ ಪೋಸ್ಟರ್ ಹಂಚಿಕೊಂಡಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಬಾನದಾರಿಯಲ್ಲಿ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ. ಪ್ರೀತಮ್ ಗುಬ್ಬಿ ನಿರ್ದೇಶನದ ಈ ಚಿತ್ರದ ಮೊದಲ ಹಾಡು ಜನವರಿ 4ಕ್ಕೆ ರಿಲೀಸ್ ಆಗಲಿದೆ. ಯುವರ್ ಬಿಗ್ಗೆಸ್ಟ್ ಸೇಲ್ ಧಮಾಕಾ. ನ್ಯೂಸ್ 18 ಕನ್ನಡ ಸಹಯೋಗದಲ್ಲಿ 70%ರಷ್ಟು ಕಡಿಮೆ ದರದಲ್ಲಿ ಫರ್ನಿಚರ್ ಮಾರಾಟ ಮಾಡಲಾಗ್ತಾ ಇದೆ. ಅಲ್ಲದೆ ಗ್ರಾಹಕರಿಗೆ ಮೆಗಾ ಎಕ್ಸ್ಚೇಂಜ್ ಆಫರ್ ಸಹ ಇದೆ. ಸೋಫಾ ಡೈನಿಂಗ್ ಸೆಟ್ 9,999 ರೂಪಾಯಿಂದ ಪ್ರಾರಂಭವಾಗಲಿದೆ. ಇವತ್ತಿನಿಂದ ಬೆಂಗಳೂರಿನ ತಲಘಟ್ಟಪುರ ಮೆಟ್ರೋ ನಿಲ್ದಾಣದ ಹತ್ತಿರ ವಾಜರಹಳ್ಳಿ ಕನಕಪುರ ರಸ್ತೆ ಬಳಿ ಎಕ್ಸ್ಪೋ ಆರಂಭವಾಗಿದ್ದು ಕಾರ್ಯಕ್ರಮವನ್ನು ನಟ ಡಾಲಿ ಧನಂಜಯ್ ಉದ್ಘಾಟಿಸಿದ್ರು. ಇನ್ನು ಜನವರಿ 2ರವರೆಗೆ ಒಟ್ಟು 4 ದಿನಗಳ ಕಾಲ ಫರ್ನಿಚರ್ ಎಕ್ಸ್ಪೋ ನಡೆಯಲಿದ್ದು ಫರ್ನಿಚರ್ ಎಕ್ಸ್ಪೋದಲ್ಲಿ ಭಾಗಿಯಾಗಿ ಲಾಭ ಪಡೆಯಬಹುದು. ನ್ಯೂಸ್ 18 ಕನ್ನಡದ ವತಿಯಿಂದ 4 ದಿನಗಳ ಕಾಲ ಫರ್ನಿಚರ್ ಆ್ಯಂಡ್ ಕನ್ಸ್ಯೂಮರ್ ಎಕ್ಸ್ಪೋ ನಡೀತಾ ಇದೆ. ನಮ್ಮ ಬೆಂಗಳೂರಿನಲ್ಲಿರುವಂತಹ BRS ಗ್ರ್ಯಾಂಡ್ಯೂರ್ ಕನ್ವೆನ್ಷನ್ ಸೆಂಟರ್ನಲ್ಲಿ 4 ದಿನಗಳ ಕಾಲ ಎಕ್ಸ್ಪೋ ನಡೀತಾ ಇದ್ರೆ ಇವತ್ತು ಮೊದಲ ದಿನ, ಅಂದ್ರೆ ಉದ್ಘಾಟನಾ ಸಮಾರಂಭ. ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಎಕ್ಸ್ಪೋಗೆ ಚಾಲನೆಯನ್ನ ನೀಡಿರೋರು ಬೇರೆ ಯಾರು ಅಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಯ ನಟ ರಾಕ್ಷಸ ಜಮಾಲಿಗುಡ್ಡದ ಹಿರೋಶಿಮಾ ಡಾಲಿ ಧನಂಜಯ್ ಅವರು. ಅವರೇ ನಮ್ ಜೊತೆ ಇದ್ದಾರೆ. ಎಕ್ಸ್ಪೋ ಬಗ್ಗೆ ಏನ್ ಹೇಳ್ತಾರೆ, ಜಮಾಲಿಗುಡ್ಡದ ಬಗ್ಗೆ ಕೂಡ ಮಾತಾಡೋಣ, ಬನ್ನಿ ಮಾತಾಡೋಣ. ಧನಂಜಯ್ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆಯನ್ನ ಮಾಡಿದ್ದಕ್ಕೆ. ಹೇಗೆ ಅನಿಸ್ತಾ ಇದೆ? ಥ್ಯಾಂಕ್ ಯು, ಚೆನ್ನಾಗಿದೆ ಫರ್ನಿಚರ್ ಎಕ್ಸ್ಪೋ. ನಿಮಗೆ ನಮ್ಮ ಈ ಕಡೆ ನಮ್ಮ ಕನಕಪುರ ರೋಡ್ ಭಾಗದಲ್ಲಿ ನಡೀತಿರೋದು, ಒಂಚೂರು ಈ ಕಡೆನೂ ಎಲ್ಲ ಕ್ರೌಡ್ ಬಂದು ಫ್ಯಾಮಿಲಿ ಜೊತೆ ಒಂದೇ ಫ್ಲೋರಲ್ಲಿ ಇಷ್ಟು ವೆರೈಟಿ ಆಫ್ ಫರ್ನಿಚರ್ಸು ಇದನ್ನೆಲ್ಲ ನೋಡ್ಬೋದು, ಡಿಸೈಡ್ ಮಾಡ್ಬೋದು, ಚೂಸ್ ಮಾಡ್ಬೋದು. ಎಲ್ಲ ಬಜೆಟ್ಟು ಎಲ್ಲ ಥರದ ವೆರೈಟೀಸೂ ಸಿಗುತ್ತಲ್ಲ. ಮತ್ತೆ ನ್ಯೂಸ್ 18 ಕನ್ನಡ ಪ್ರತಿ ಬಾರಿ ಕೂಡ ಈ ರೀತಿಯಾಗಿ ಇನ್ನೋವೇಟಿವ್ ಆಗಿ ಏನಾದರೂ ಯೋಚನೆ ಮಾಡ್ತಾ ಇರುತ್ತೆ, ಅದರ ಬಗ್ಗೆ ಏನು ಹೇಳ್ತೀರಿ? ಶೋರ್, ಡೆಫಿನೆಟ್ಲಿ ತುಂಬ ಕ್ರಿಯೇಟಿವ್ ಆಗಿ ಬೇರೆ ಬೇರೆ ಥರ ಯೋಚನೆ ಮಾಡ್ತಿರ್ತಾರೆ, ಬೇರೆ ಬೇರೆ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುತ್ತೆ ನ್ಯೂಸ್ 18. ಅದ್ರ ಬಗ್ಗೆ ಖಂಡಿತ ಖುಷಿ ಇದೆ, ಹಂಗಾಗಿ ಬಂದಿವತ್ತು ನಾನು ಕೂಡ ಅದರ ಭಾಗ ಆಗಿದ್ದೀನಿ.